ವೀಕ್ಷಕರೇ, ಇದೇ ಸೆಪ್ಟೆಂಬರ್ 18, 2024 ಶಕ್ತಿಶಾಲಿ ಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣವು ಬೆಳಿಗ್ಗೆ 6:01 ಆರಂಭವಾಗಿ 10:30 ಅಂತ್ಯವಾಗ್ತಾ ಇದೆ. ಈ ಗ್ರಹಣದ ದಿನ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು. ಹಾಗಾದರೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಮತ್ತು ಈ ಗ್ರಹಣದ ನಂತರ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಆರಂಭವಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಗ್ರಹಣವು ಸಾಮಾನ್ಯವಾಗಿ ಸಂಭವಿಸುವ ಗ್ರಹಣಕ್ಕಿಂತಲೂ ಭಿನ್ನವಾಗಿದೆ. ಹಗಲಿನಲ್ಲಿ ಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಈ ಸಮಯದಲ್ಲಿ ನೀವು ಚಂದ್ರನನ್ನು ನೋಡಬಾರದು. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು. ಗ್ರಹಣದ ಸಮಯದಲ್ಲಿ ಯಾವುದೇ ಧಾರ್ಮಿಕ ನಿಷೇಧವೂ ಕೂಡ ಇರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣದ ಕಾಲಾವಧಿಯಲ್ಲಿ ವೈದಿಕ ಮಂತ್ರಗಳನ್ನು ಪಠಿಸಬೇಕು, ಆದರೆ ಪೂಜೆ ಕೈಂಕರ್ಯಗಳನ್ನು ನಡೆಸಬಾರದು. ಮನಸ್ಸಿನಲ್ಲಿಯೇ ದೇವರ ನಾಮ ಸ್ಮರಣೆ ಮಾಡಬೇಕು. ದೇವರ ಕೋಣೆಯ ಬಾಗಿಲುಗಳನ್ನು ಮುಚ್ಚಿರಬೇಕು. ಗ್ರಹಣದ ಕಾಲಾವಧಿಯಲ್ಲಿ ದೇವರ ಮೂರ್ತಿಯನ್ನು ಸ್ಪರ್ಶಿಸಬಾರದು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಚಂದ್ರಗ್ರಹಣದ ದಿನ ಗರ್ಭಿಣಿ ಮಹಿಳೆಯರು ಹೊರಗಡೆ ಬರಬಾರದು. ಚಂದ್ರಗ್ರಹಣಕ್ಕೆ ಮೈ ಒಡ್ಡುವುದು ಸರಿಯಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನ ಮೇಲೆ ರಾಹುವಿನ ದೃಷ್ಟಿ ಬಿದ್ದಾಗ ಅದು ದೊಡ್ಡ ಮಟ್ಟದ ಚಂದ್ರ ದೋಷವೆಂದು ಕರೆಯಲಾಗುತ್ತೆ. ಚಂದ್ರಗ್ರಹಣದ ದಿನ ಯಾವುದೇ ರೀತಿಯ ಮನೋರಂಜನಾ ಕಾರ್ಯಕ್ರಮ ಮಾಡಬಾರದು. ಇದರಿಂದ ಜೀವನದಲ್ಲಿ ಕೆಟ್ಟದಾಗಲಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಮಾಂಸಾಹಾರ ಸೇವನೆ ಮಾಡಬಾರದು. ಮಾಂಸಾಹಾರವು ನಕಾರಾತ್ಮಕ ಶಕ್ತಿಯನ್ನು ಬೇಗನೆ ಸೆಳೆಯುತ್ತೆ. ಈ ವೇಳೆಯಲ್ಲಿ ಹಾಲು ಮತ್ತು ಮೊಸರನ್ನು ಸೇವಿಸಬಾರದು. ಉಳಿದಿರುವ ಹಾಲು ಮತ್ತು ಮೊಸರಿಗೆ ತುಳಸಿ ಹಾಕಿಟ್ಟು ಶೇಖರಣೆ ಮಾಡಬೇಕು. ಚಂದ್ರಗ್ರಹಣ ದಿನ ಪವಿತ್ರ ಮರಗಳ ಎಲೆಗಳನ್ನು ಕೀಳಬಾರದು. ಒಂದು ವೇಳೆ ಕೀಳಬೇಕು ಅಂದರೆ ಕೀಳುವ ಮುನ್ನ ಹಾಲು ನೀರು ಮೊಸರನ್ನು ಬೆರೆಸಿ ಮರಕ್ಕೆ ಅಥವಾ ಗಿಡಕ್ಕೆ ಗ್ರಹಣಕ್ಕೂ ಮೊದಲೇ ಹಾಕಿರಬೇಕು. ಚಂದ್ರಗ್ರಹಣದ ದಿನ ದಂಪತಿಗಳು ಬ್ರಹ್ಮಚರ್ಯ ಪಾಲಿಸಬೇಕು. ಈ ವೇಳೆ ಸಂಗಾತಿಗಳು ಕೂಡುವುದು ಒಳ್ಳೆಯದಲ್ಲ. ಈ ಗ್ರಹಣ ಮುಗಿದ ನಂತರ ಈ ಕೆಲವು ರಾಶಿಗಳಾದ ಮೇಷರಾಶಿ, ಕುಂಭರಾಶಿ ಮತ್ತು ತುಲಾರಾಶಿಯವರು ಬಹಳ ಅದೃಷ್ಟವನ್ನು ಪಡೀತಾರೆ ಅಂತ ಹೇಳಲಾಗ್ತಾ ಇದೆ. ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ನೆನೆದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.